ಹಾಯ್ ಗೈಸ್, ನಾನಿವತ್ತು ರಿವೆಂಜ್ ಅನ್ನೋ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ರೆಡ್ ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿ ಬರೋಂಥ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ. ಈ ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ಇಬ್ಬರು ಹೆಲಿಕಾಪ್ಟರ್ನಲ್ಲಿ ಬರ್ತಾರೆ ಒಂದು ಡೆಸರ್ಟ್ ಥರ ಇರೋ ಪ್ಲೇಸಿಗೆ. ಇವರೇ ನಮ್ಮ ಹೀರೋಯಿನ್ ಜೆನಿಫರು ಮತ್ತು ಅವ್ರ ಬಾಯ್ ಫ್ರೆಂಡು ರಿಚರ್ಡು. ಇವರಿಬ್ಬರು ಬಂದು ಆ ನೈಟ್ ಫುಲ್ ಅಲ್ಲೇ ಎಂಜಾಯ್ ಮಾಡ್ತಾರೆ. ನೆಕ್ಸ್ಟ್ ಡೇ ಇಬ್ಬರು ಬರ್ತಾರೆ, ಅವ್ರು ನೋಡಿಬಿಟ್ಟು ಜೆನಿಫರ್ ಭಯ ಪಡ್ತಾಳೆ. ಆಗ ರಿಚರ್ಡ್ ಹೇಳ್ತಾನೆ ಹೆದರ್ಕೋಬೇಡ, ಅವ್ರು ನನ್ನ ಫ್ರೆಂಡೇನೆ ಅಂತ. ಒಬ್ಬನ ಹೆಸರು ದಿಮಿತ್ರಿ, ಇನ್ನೊಬ್ಬನ ಹೆಸರು ಟಿಮ್ ಅಂತ. ಸೊ ಇವರು ಆ ನೈಟ್ ಫುಲ್ ಪಾರ್ಟಿ ಎಲ್ಲ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಜೆನಿಫರ್ ಬಂದುಬಿಟ್ಟು ರಿಚರ್ಡ್ನ ಕರೀತಿರ್ತಾಳೆ. ಆಗ ರಿಚರ್ಡ್ ಇರೋಲ್ಲ, ಅಲ್ಲಿ ಸ್ಟ್ಯಾನ್ಲಿ ಇರ್ತಾನೆ. ಸ್ಟ್ಯಾನ್ಲಿನ ಕೇರ್ ಇದ್ದಾಗ ಅವನು ಹೇಳ್ತಾನೆ ಅವನು ಪಾಸ್ಪೋರ್ಟ್ ವಿಚಾರವಾಗಿ ಹೊರಗಡೆ ಹೋಗಿದ್ದಾನೆ, ಇವತ್ತು ಸ್ವಲ್ಪ ಲೇಟ್ ಆಗ್ಬೋದು ಅಂತ ಹೇಳ್ತಾನೆ. ಆಗ ಇವಳು ಹೇಳ್ತಾಳೆ ಇವರಿಬ್ಬರು ಅಲ್ಲೇ ಮಾತಾಡ್ತಾ ಇರ್ತಾರೆ, ಟಿಫನ್ ಅದು ಇದು ಮಾಡ್ಕೊಂಡು ಮಾತಾಡ್ತಿರ್ತಾರೆ. ಸೊ ಆಗ ಸ್ಟ್ಯಾನ್ಲಿ ಒಂದು ಸ್ವಲ್ಪ ಕೆಟ್ಟದಾಗೆಲ್ಲ ಮಾತಾಡ್ತಿರ್ತಾನೆ, ಇವತ್ತು ನಾವಿಬ್ಬರೇ ಇರೋದು ಹಿಂಗೆ ಅಂತ. ಹಾಗೆ ಇವಳಿಗದು ಸ್ವಲ್ಪ ಅರ್ಥ ಆಗುತ್ತೆ. ಹಂಗಾಗಿ ಇವಳು ಒಳಗಡೆ ಬರ್ತಾಳೆ, ಒಳಗಡೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೋತಾ ಇರಬೇಕಾದ್ರೆ ಇವನು ಅಲ್ಲಿಗೂ ಬರ್ತಾನೆ, ಬಂದು ಸಾರಿ ಅಂತ ಹೇಳ್ತಾನೆ. ಆಗ ಇವಳು ಪರವಾಗಿಲ್ಲ ಬಿಡಿ ಅಂದ್ಬಿಟ್ಟು ಇರ್ತಾಳೆ. ಆಗ ಅವನು ಕೇಳ್ತಾನೆ ನನ್ನ ಹತ್ರ ಏನು ಇಷ್ಟ ನಿಂಗೆ ಅಂತ. ಆಗ ಇವಳು ಹೇಳ್ತಾಳೆ ನೀವು ತುಂಬ ಒಳ್ಳೆಯವರು ಅಂತ. ಆಗ ಅವಳ ಮೇಲೆ ಕೈ ಹಾಕಿ ಅವ್ನು ಮಿಸ್ಬಿಹೇವ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಅದೇ ಟೈಮಲ್ಲಿ ಇನ್ನೊಬ್ಬ ಫ್ರೆಂಡ್ ಟಿಮ್ ಬರ್ತಾನೆ, ಬಂದಾಗ ಸ್ಟ್ಯಾನ್ಲಿ ಹೇಳ್ತಾನೆ ನೀನು ಹೊರಗಡೆ ಹೋಗು ಅಂತ. ಆಗ ಅವನು ಹೊರಗಡೆ ಹೋಗ್ತಾನೆ. ಇಲ್ಲಿ ಇವನು ಸ್ಟ್ಯಾನ್ಲಿ ಏನು ಮಾಡ್ತಾನೆ, ಜೆನಿಫರ್ನ ರೇಪ್ ಮಾಡಿಬಿಡ್ತಾನೆ. ಆಗ ಅವಳು ಕಿರ್ಚಾಡ ಸೌಂಡ್ ಕೇಳಬಾರ್ದು ಅಂತ ಟಿಮ್ ಬಂದುಬಿಟ್ಟು ಟಿ ವಿ ವಾಲ್ಯೂಮ್ ಜಾಸ್ತಿ ಇಟ್ಬಿಟ್ಟು ಹೊರಗಡೆ ಬರ್ತಾನೆ. ಸೊ ಈ ಸೀನ್ ಇಲ್ಲಿಗೆ ಕಟ್. ನೆಕ್ಸ್ಟ್ ಸೀನಲ್ಲಿ ನೋಡಿದ್ರೆ ಇವನು ಅವ್ರ ಫ್ರೆಂಡ್ ಆಗಿರೋಂಥ ರಿಚರ್ಡ್ ಬರ್ತಾನೆ. ರಿಚರ್ಡ್ ಬಂದುಬಿಟ್ಟು ಏನರೋ ಹೆಂಗಿದ್ದೀರಾ ಅಂತೆಲ್ಲ ಮಾತಾಡ್ತಿರ್ತಾನೆ. ಆಗ ಇಲ್ಲಿ ನಡೆದಿರೋದನ್ನೆಲ್ಲ ಇವನು ಹೇಳ್ಬಿಡ್ತಾನೆ ಸ್ಟ್ಯಾನ್ಲಿ ಏನೆಲ್ಲ ನಡೀತು ಅಂತ. ಹಾಗೆ ಇವ್ನ ಮುಖನೊಂದು ಥರ ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಅವಳು ಜೆನಿಫರ್ ಹತ್ರ ಮಾತಾಡ್ತಾನೆ ಏನಾಯಿತು ಅಂತ. ಆಗ ಅವಳು ಫುಲ್ ಅಳ್ತಾ ಇರ್ತಾಳೆ. ಆಗ ನಡೆದಿದ್ದೆಲ್ಲ ನಂಗೆ ಗೊತ್ತಾಯಿತು, ಏನು ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾನೆ. ಹೇಳ್ಬಿಟ್ಟು ಮತ್ತೆ ಬಂದುಬಿಟ್ಟು ನಾನು ನಿಂಗೆ ಕೆಲಸ ಎಲ್ಲ ರೆಡಿ ಮಾಡಿದ್ದೀನಿ, ಪಾಸ್ಪೋರ್ಟ್ ಕೆಲಸ ಕೂಡ ಆಗಿದೆ, ಸೊ ನಿನಗೆ ಅಲ್ಲಿ ದುಡ್ಡು ಕೊಡ್ತೀನಿ, ನೀನು ಅಲ್ಲೋಗಿ ಆರಾಮಾಗಿರು ಅಂತ. ಹಾಗೆ ಇವಳು ನಿನ್ನ ಫ್ರೆಂಡ್ ಇಷ್ಟೆಲ್ಲ ಮಾಡಿದ್ದಾರೆ, ನೀನು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೆ ಅಂತ ಸ್ವಲ್ಪ ಇಬ್ಬರ ಮಧ್ಯೆ ಸ್ವಲ್ಪ ಮಾತಿನ ಚಕಮಕಿ ನಡೆಯುತ್ತೆ. ಆಗ ಇವಳು ಹೇಳ್ತಾಳೆ ನನಗೆ ಫಸ್ಟ್ ಹೆಲಿಕಾಪ್ಟರ್ ಕಳಿಸು, ನಾನು ಇಲ್ಲಿಂದ ಹೋಗಬೇಕು ಅಂತ. ಹಾಗೆ ಇವನು ಹೇಳ್ತಾನೆ ಈಗ ನಡೆದಿರೋದು ಯಾವುದೇ ಕಾರಣಕ್ಕೂ ಹೊರಗಡೆ ಎಲ್ಲ ಹೇಳಕ್ಕೆ ಹೋಗ್ಬೇಡ, ನಿನಗೆ ಒಳ್ಳೆ ಕಡೆ ಕೆಲಸ ಹುಡುಕಿಟ್ಟಿದ್ದೀನಿ, ಅಲ್ಲೇ ಹೋಗಿರು ಅಂತ. ಆಗ ಇವಳು ಹೇಳ್ತಾಳೆ ನಿನಗೆ ಫಸ್ಟ್ ಹೆಲಿಕಾಪ್ಟರ್ ಕಳಿಸ್ತೀಯ ಇಲ್ವೋ, ಇಲ್ಲ ಅಂದ್ರೆ ನಾನು ನಿಮ್ಮ ವೈಫು ಕಾಲ್ ಮಾಡಿ ಹೇಳಿದ್ರೆ ಏನಾಗುತ್ತೆ ಗೊತ್ತಾ ಅಂತ. ಆಗ ಇವನಿಗೆ ಸಿಟ್ಟು ಬಂದು ಅವಳಿಗೆ ಜೋರಾಗಿ ಹೊಡಿತಾನೆ, ಹೊಡಿಬೇಕಾದ್ರೆ ಅವಳು ಕೆಳಗೆ ಬೀಳ್ತಾಳೆ. ಆಗ ಇವನು ಹೇಳ್ತಾನೆ ನೀನು ಜಸ್ಟ್ ಒಂದು ಹುಡುಗಿ, ನಾನು ನಿನ್ನ ಜೊತೆ ಡೇಟಿಂಗ್ ಬಂದಿದ್ದೀನಿ ಅಷ್ಟೇ, ನೀನು ಜಾಸ್ತಿ ಮಾತಾಡೋಗಿಲ್ಲ ಅಂತ. ಆಗ ಅವಳು ಅಲ್ಲಿನ ತಪ್ಪಿಸ್ಕೊಂಡು ಓಡೋದಕ್ಕೂ ನೋಡ್ತಾಳೆ. ಆಗ ಇವನು ಅವಳನ್ನ ಅಟ್ಟಿಸ್ಕೊಂಡು ಹೋಗ್ತಾನೆ, ಅದನ್ನು ನೋಡ್ಬಿಟ್ಟು ಅವ್ರ ಫ್ರೆಂಡ್ಸು ಕೂಡ ಅಟ್ಟಿಸ್ಕೊಂಬರ್ತಾರೆ. ಅಲ್ಲಿ ಹೋಗ್ಬಿಟ್ಟು ಅವಳು ಒಂದು ಬೆಟ್ಟು ತುದಿನಲ್ಲಿ ನಿಂತ್ಕೊಬಿಡ್ತಾಳೆ. ಆಗ ಅಲ್ಲಿಂದ ಅವಳಿಗೆ ಮುಂದೆ ಹೋಗೋಕ್ಕಾಗಲ್ಲ, ಯಾಕಂದ್ರೆ ಅಲ್ಲಿಂದ ಫುಲ್ ಗುಂಡಿ ಇರುತ್ತೆ. ಆಗ ಇಲ್ಲಿಗೆ ಇವನು ಬರ್ತಾನೆ, ರಿಚರ್ಡ್ ಬಂದುಬಿಟ್ಟು ಎಲ್ಲ ಮಾತಾಡಿ ತೀರಿಸ್ಕೊಳ್ಳೋಣ, ಈಗ ನಿಂಗೆ ಹೆಲಿಕಾಪ್ಟರ್ ತಾನೇ ನಾನು ಕರೆಸ್ತೀನಿ, ನಾನು ಹೋಗ್ಬೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಹೆಲಿಕಾಪ್ಟರ್ ಕಾಲ್ ಮಾಡೋ ಥರ ಕಾಲ್ ಮಾಡ್ತಾನೆ. ಮಾಡಿದಾಗ ಅವಳು ನಿಂತ್ಕೊಂಡಿರ್ತಾಳೆ, ಆಗ ತಕ್ಷಣ ಮಾಡಂಗೆ ಮಾಡಿಬಿಟ್ಟು ತಕ್ಷಣ ದೂಕ್ಬಿಡ್ತಾನೆ. ಅವಳು ಕೆಳಗಡೆ ಬಂದುಬಿಟ್ಟು ಒಂದು ಮರದ ಮೇಲೆ ಬಿದ್ದು ಹೊಟ್ಟೆ ಭಾಗ ಗಾಯ ಆಗುತ್ತೆ, ಕೆಳಗೆ ಬೀಳ್ತಾಳೆ. ಆಗ ಈ ಕಡೆ ಸ್ಟ್ಯಾನ್ಲಿ ಕೇಳ್ತಾನೆ ಯಾಕೋ ಹಿಂಗೆ ಮಾಡಿದೆ ಅಂತ. ಆಗ ನೀನು ಮಾಡಿರೋ ಕೆಲಸಕ್ಕೆ ಅವಳೇನಾದ್ರು ಇಲ್ಲಿ ನಡೆದಿರೋದನ್ನ ಹೊರಗಡೆ ಹೋಗಿ ಹೇಳಿದ್ರೆ ನಾವೆಲ್ಲ ಜೈಲಲ್ಲಿ ಇರಬೇಕಾಗುತ್ತೆ, ಸೊ ಹಂಗಾಗಿ ನಾನು ಮಾಡಿದ್ದೆ ಕರೆಕ್ಟು, ಸರಿ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗಿ ಅವ್ಳ ಬಟ್ಟೆನೆಲ್ಲ ಬೆಂಕಿಗೆ ಹಾಕ್ಬಿಟ್ಟು ಹೋಗ್ತಾರೆ. ನೆಕ್ಸ್ಟ್ ಸೀನಲ್ಲಿ ಒಂದು ಇರುವೆನ ತೋರಿಸ್ತಾರೆ, ಅವ್ರು ಫುಲ್ಲು ಕ್ಲೋಸಪ್ಪಲ್ಲಿ ತೋರಿಸ್ತಾರೆ. ಆ ಇರುವೆ ಮೇಲೆ ಬ್ಲಡ್ ಬೀಳುತ್ತೆ, ಮೇಲೆ ನೋಡಿದರೆ ನಮ್ಮ ಹೀರೋಯಿನ್ಗೆ ಆಲ್ರೆಡಿ ತುಂಬ ಏಟಾಗಿ ಬ್ಲಡ್ ಬೀಳ್ತಾ ಇರುತ್ತೆ. ಅವಳು ನೋವಿಂದ ಅಲ್ಲಿಂದ ಹೆಂಗಾರು ಇಳಿಬೇಕಾಗಿರುತ್ತೆ. ಆಗ ಏನು ಮಾಡ್ತಾಳೆ ಅಂದರೆ ಕೆಳಗೆ ನೋಡಬೇಕಾದ್ರೆ ಅವಳು ಜೇಬಿಂದ ಒಂದು ಲೈಟ್ರ್ ಬಿದ್ದಿರುತ್ತೆ, ಅದನ್ನ ತೆಗೆದ್ಬಿಟ್ಟು ಆ ಮರಕ್ಕೆ ಬೆಂಕಿ ಕೊಡ್ತಾಳೆ. ಬೆಂಕಿ ಕೊಟ್ಟಾಗ ಆ ಮರ ಸ್ವಲ್ಪ ಬೆಂಕಿ ಉರಿದ್ಬಿಟ್ಟು ಅಲ್ಲೇ ಕಟ್ಟಾಗಿ ಬೀಳುತ್ತೆ, ಅವಳು ಕೆಳಗೆ ಬೀಳ್ತಾಳೆ. ಅಲ್ಲಿಂದ ನೆಕ್ಸ್ಟ್ ಸೀನ್ ತೋರಿಸ್ತಾರೆ, ಅಲ್ಲಿ ಇವನು ಅವ್ರ ವೈಫು ಕಾಲ್ ಮಾಡಿ ಮಾತಾಡ್ತಾ ಇರ್ತಾನೆ, ಹೇಗಿದ್ದೀಯಮ್ಮ ಏನು ಅಂತೆಲ್ಲ ಮಾತಾಡ್ತಾ ಇರ್ತಾನೆ, ಅಂದರೆ ಅವಳದು ಬಾಯ್ ಫ್ರೆಂಡ್ ಆಗಿರೋಂಥ ರಿಚರ್ಡು. ಸೊ ಅಲ್ಲಿಗೆ ಆ ಸೀನ್ನ ಕಟ್ ಮಾಡ್ತಾರೆ. ನೆಕ್ಸ್ಟ್ ಸೀನಲ್ಲಿ ಇವ್ರು ಮೂರು ಜನ ಏನು ಮಾಡ್ತಾರೆ ಅಂದರೆ ಅವಳನ್ನ ಹುಡ್ಕೊಂಡು ಹೋಗ್ತಾರೆ. ಅವಳಲ್ಲಿ ಹೆಂಗೂ ಸತ್ತೋಗಿರ್ತಾಳೆ, ಅವಳ ಬಾಡಿನ ತೊಗೊಂಡೋಗ್ಬಿಟ್ಟು ಸುಟ್ಟಾಕ್ಬಿಟ್ಟು ನಾವು ಇಲ್ಲಿಂದ ಹೊರಟು ಬಿಡೋಣ ಅಂದ್ಕೊಂಡು ಅವ್ರು ಮೂರು ಜನ ಅಲ್ಲಿಂದ ಬರ್ತಾರೆ.
ಬರ್ತಾ ಇರ್ಬೇಕಾದ್ರೆ ಇಲ್ಲಿ ಜೆನಿಫರ್ನ ತೋರಿಸ್ತಾರೆ, ಅವಳು ಹಂಗೆ ಗಾಯ ಆಗಿರುತ್ತಲ್ಲ ಅಲ್ಲಿಂದ ಹಂಗೆ ನಿಧಾನವಾಗಿ ತೆಳ್ಕೊಂಡು ಸೈಡಲ್ಲಿ ಹೋಗಿ ನಿಂತ್ಕೊಳ್ತಾಳೆ. ಹಾಗೆ ಇವ್ರು ಬಂದ್ಬಿಟ್ಟು ಅಲ್ಲಿ ಬಗ್ ನೋಡ್ತಾರೆ ಆ ಸ್ಪಾಟಲ್ಲಿ, ನೋಡಿದಾಗ ಅವ್ಳ ಬಾಡಿ ಇರಲ್ಲ, ಮರ ಸುಟ್ಟಂಗಿರುತ್ತೆ. ಹಾಗೆ ಇವ್ರು ಕನ್ಫ್ಯೂಸ್ ಆಗುತ್ತೆ ಯಾರು ಅವಳನ್ನ ಸೇವ್ ಮಾಡಿರ್ಬೋದು ಅಥವಾ ಅವಳೇ ಏನಾರು ತಪ್ಪಿಸ್ಕೊಂಡಿದ್ದಾಳ ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಹಾಗೆ ಇವನು ಹೇಳ್ತಾನೆ ಫಸ್ಟ್ ಅವಳು ಹೋಗಿ ನಾವು ಕೆಳಗಡೆ ಹೋಗಿ ಹುಡ್ಕೋಣ ಅಂತ ಹೇಳ್ಬಿಟ್ಟು ಇವ್ರು ಗಾಡಿ ತೊಗೊಂಡು ಅಲ್ಲಿ 3 ಜನ ಬರ್ತಾರೆ. ಬಂದು ನೋಡಬೇಕಾದ್ರೆ ಅಲ್ಲಿ ಜೆನಿಫರ್ ಇರಲ್ಲ, ಅವಳು ಬರೀ ಬ್ಲಡ್ ಬಿದ್ದಿರುತ್ತೆ ಅವಳು ಹೋಗಿರೋ ಜಾಗದಲ್ಲಿ, ಅಷ್ಟೊಳಗೆ ಕತ್ಲೇನೂ ಆಗಿರುತ್ತೆ. ಇವರು ಆ ಬ್ಲಡ್ನ ಫಾಲೋ ಮಾಡ್ಕೊಂಡು ಹೋಗಿ ಅದೊಂದು ಕೆರೆ ಹತ್ರ ಹೋಗುತ್ತೆ. ಕೆರೆ ಹತ್ರ ಹೋಗಿ ನೋಡಬೇಕಾದ್ರೆ ಅವರು ಅಲ್ಲಿ ಡಿಸ್ಕಸ್ ಮಾಡ್ತಾರೆ ಅವ್ಳನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು, ಹೆಂಗಾರು ಮಾಡಿ ಅವ್ಳನ್ನ ಹುಡುಕಿ ಸಾಯಿಸ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾರೆ. ಅದೇ ಟೈಮಲ್ಲಿ ಇವ್ರೇನು ಮಾಡ್ತಾರೆ ಅಂದರೆ ಕಾರಲ್ಲಿ ಆ ಇವನ್ನ ಮಾತ್ರ ಅಲ್ಲೇ ಬಿಡ್ತಾರೆ, ಸ್ಟ್ಯಾಂಡ್ಲಿನ ಬಿಟ್ಬಿಟ್ಟು ಟಿಮ್ನ ಅಲ್ಲೇ ಬಿಟ್ಬಿಟ್ಟು ಇವರಿಬ್ಬರು ಒಂದೊಂದು ಕಡೆ ಹುಡ್ಕಕ್ಕೆ ಹೋಗ್ತಾರೆ. ಟಿಮ್ನ ಒಂದು ಕಡೆ ಕಳಿಸ್ತಾನೆ, ರಿಚರ್ಡ್ ಒಂದು ಕಡೆ ಹೋಗ್ತಾನೆ. ಸೊ ಅಲ್ಲಿ ಇವನು ಮಾತ್ರ ಕಾರಲ್ಲಿ ಇರ್ತಾನೆ, ಇವರಿಬ್ಬರು ಬೇರೆ ಬೇರೆ ಕಡೆ ಹುಡ್ಕಕ್ಕೆ ಹೋಗ್ತಾರೆ. ಅದೇ ಟೈಮಲ್ಲಿ ಕೆರೆಯಿಂದ ಇವಳು ಎದ್ಬಿಟ್ಟು ಬರ್ತಾಳೆ. ಬರಬೇಕಾದ್ರೆ ಇವನು ಇವ್ರಿಂದ ಮಾಡ್ತಾ ಇರ್ತಾನೆ ಟಿಮ್ಮು. ಆಗ ಬಂದ್ಬಿಟ್ಟು ಅಲ್ಲಿ ಗನ್ ಇರುತ್ತೆ, ಅದನ್ನ ತೊಗೊಂಡ್ಬಿಟ್ಟು ಎದುರಿಸ್ತಾಳೆ ಅವಳು ಶೂಟ್ ಮಾಡೋಕ್ಕೆ ಅಂತ. ಆಗ ಇವನು ಹೇಳ್ತಾನೆ ನಾವು ಅದ್ರಲ್ಲಿ ಗನ್ ಇಡೋದು, ಆಗ ಶೂಟ್ ಮಾಡೋಕ್ಕೆ ಪ್ರೆಸ್ ಮಾಡ್ತಾಳೆ ಬಟ್ ಅದು ಫೈರ್ ಆಗಲ್ಲ. ಆಗ ಇವನು ಹೇಳ್ತಾನೆ ನಾವೇನು ದಡ್ರು ಅಂದ್ಕೊಂಡಿದ್ದೀವಿ ಅದರಲ್ಲಿ ಬುಲೆಟ್ ಎಲ್ಲ ಫುಲ್ ಮಾಡಿರೋಕ್ಕೆ ಅಂತ ಹೇಳ್ಬಿಟ್ಟು ಅವಳನ್ನ ಒಂದೇ ಅಟ್ ಹೊಡಿತಾನೆ, ಅವ್ಳು ಕೆಳಗೆ ಬೀಳ್ತಾಳೆ. ಆಗ ಕಾರಲ್ಲಿರೋಂಥ ಇವನು ಕಾಲ್ ಮಾಡ್ತಾರೆ, ಕಾಲ್ ಮಾಡಿಬಿಟ್ಟು ಅಂದರೆ ಸ್ಟ್ಯಾಂಡ್ಲಿ ಕಾಲ್ ಮಾಡಿಬಿಟ್ಟು ಹೇಳ್ತಾನೆ ನೋಡು ಅವಳನ್ನ ನಾನು ಇಲ್ಲಿ ಹುಡುಕ್ಬಿಟ್ಟೆ, ಸಿಕ್ಕಿದ್ಲು ಅವಳು, ಸೊ ಅವಳನ್ನ ಕತೆ ಇಲ್ಲೇ ಮುಗಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವಳನ್ನ ನೀರಲ್ಲಿ ಹಾಕ್ಬಿಟ್ಟು ಸಾಯಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆಗ ಅವಳೊಂದು ಗಮನಿಸ್ತಾಳೆ ಏನಂದರೆ ಅವನು ಹತ್ರ ಒಂದು ಚಾಕು ಇರುತ್ತೆ, ಅದನ್ನ ಅವನು ಸೊಂಟದಲ್ಲಿ ಸಿಕ್ಸ್ಕೊಂಡಿರ್ತಾನೆ. ಆ ಚಾಕುನ ಹೆಂಗಾರು ಈಸ್ಕೊಂಡ್ಬಿಟ್ಟು ಅವನ್ನ ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾಳೆ. ಅವಳನ್ನ ಹೆಂಗಾರು ನೀರೊಳಗೆ ಆಗಾಗ ದೂಕ್ತಾ ಇರ್ತಾನೆ. ಅದೇ ಟೈಮಲ್ಲಿ ಇವಳು ಅವನ ಹತ್ರ ಇರೋ ಚಾಕು ತೊಗೊಂಡು ಅವನ ಕಣ್ಣಿಗೆ ಚುಚ್ಚಿಬಿಡ್ತಾಳೆ, ಚುಚ್ಚಿ ಅಲ್ಲೇ ಸಾಯಿಸ್ಬಿಟ್ಟು ಅವಳು ಅಲ್ಲಿಂದ ಅವನದೊಂದು ಗಾಡಿ ಇರುತ್ತೆ, ಸೊ ಟಿಮ್ದು ಆ ಗಾಡಿ ತೊಗೊಂಡು ಹೋಗ್ತಾಳೆ. ಹೋಗ್ಬೇಕಾದ್ರೆ ಅದರೊಳಗೊಂದು ಬ್ಯಾಗು ಸಿಗುತ್ತೆ, ತುಂಬ ದೂರ ಹೋಗೋಕ್ಕಾಗಲ್ಲ, ಅಷ್ಟೊಳಗಡೆ ಅದ್ರಲ್ಲಿ ಫ್ಯೂಲ್ ಖಾಲಿಯಾಗಿ ಗಾಡಿ ಅಲ್ಲೇ ನಿಂತ್ಕೊಬಿಡುತ್ತೆ. ಕೊನೆಗೆ ಆ ಬ್ಯಾಗ್ ತೊಗೊಂಡೋಗಿ ಅದ್ರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನೋಡ್ತಾಳೆ. ನೋಡ್ಬೇಕಾದ್ರೆ ಬಿಯರ್ ಇರುತ್ತೆ, ಅದನ್ನ ಕುಡಿದ್ಬಿಟ್ಟು ಆ ಗಾಯ ತುಂಬ ಆಗಿರುತ್ತಲ್ಲ ಅಲ್ಲಿಗೆ ಆ ಬಿಯರ್ ಟಿನ್ನನ್ನು ಕಟ್ ಮಾಡಿಬಿಟ್ಟು ಅದನ್ನ ಹಂಗೆ ಅಲ್ಲಿ ಬೆಂಕಿನಲ್ಲಿ ಬಿಸಿ ಮಾಡಿಬಿಟ್ಟು ಅದನ್ನ ಗಾಯ ಆಗಿರೋ ಜಾಗಕ್ಕೆ ಹಚ್ಚಕ್ಕೆ ಹೋಗ್ತಾಳೆ. ಅದಕ್ಕೂ ಮುಂಚೆನೇ ಆಗ ಏನು ಕಡ್ಡಿ ತಾಗಿರುತ್ತೆ ಆ ಕಡ್ಡಿ ಅಲ್ಲೇ ಚುಚ್ಕೊಂಡಿರುತ್ತೆ ಅವಳಿಗೆ, ಅದನ್ನ ಕಿತ್ತು ತೆಗೆದುಬಿಟ್ಟು ಅದಕ್ಕೆ ಇದನ್ನ ಆ ಬಿಸಿ ಮಾಡಿ ಹಾಕ್ತಾಳೆ, ನೋವಿಂದ ಅಲ್ಲೇ ಕಿರ್ಚ್ಕೊತಾಳೆ ಅವಳು. ಸೊ ಅಲ್ಲಿಗೆ ಆ ಸೀನ್ನ ಕಟ್ ಮಾಡ್ತಾರೆ. ನೆಕ್ಸ್ಟ್ ಸೀನಲ್ಲಿ ಇಲ್ಲಿ ಇವನು ಸ್ಟ್ಯಾಂಡ್ಲಿ ನಿದ್ದೆ ಮಾಡ್ತಾ ಇರ್ತಾನೆ, ಅಲ್ಲಿಗೆ ರಿಚರ್ಡ್ ಬರ್ತಾನೆ, ಅವನು ಯಾವುದೋ ಒಂದು ಪ್ರಾಣಿನ ಬೇಟೆ ಆಡಿರ್ತಾನೆ, ಅದನ್ನ ತಂದ್ಬಿಟ್ಟು ವಿಂಗ್ ಶೀಲ್ಡ್ಗೆ ಹಾಕ್ತಾನೆ. ಇವನು ಗಾಬರಿಯಾಗಿ ಎದ್ದಾಳ್ತಾನೆ, ಎದ್ದಾಳ್ಬೇಕಾರೆ ಏನು ಹಿಂಗೆ ಎದುರಿಸ್ಬಿಟ್ಟೆ ಅಂತಾನೆ. ಆಗ ಸರಿ ಹೋಗಿ ಮುಖ ತೊಳಿ ಫಸ್ಟು ಅಂತಾರೆ, ಹೋಗ್ಬಿಟ್ಟು ಮುಖ ತೊಳೆಯೋಕ್ಕಂತ ಹೋಗ್ಬೇಕಾರೆ ಅಲ್ಲೊಂದು ಡೆಡ್ ಬಾಡಿ ತೇಲಾಡ್ತಾ ಇರುತ್ತೆ, ಅವ್ನು ಕಿರ್ಚ್ಕೊಂಡು ಓಡ್ ಬರ್ತಾನೆ. ನೋಡಿದ್ರೆ ಅದು ಟಿಮ್ದು ಬಾಡಿ ಆಗಿರುತ್ತೆ. ಆಗ ಇವನು ರಿಚರ್ಡ್ ಬಂದು ನೋಡ್ತಾನೆ ಯಾರ್ದು ಬಾಡಿ ಅಂತ, ನೋಡಿದಾಗ ಟಿಮ್ದೇನೆ. ಆಗ ಇವರಿಬ್ಬರು ಅದನ್ನ ತೆಗೆದ್ಬಿಟ್ಟು ಕೆರೆಯಲ್ಲಿ ಎಸೆದ್ಬಿಟ್ಟು ಇವರಿಬ್ಬರು ಅಲ್ಲಿಂದ ಅವ್ಳನ್ನ ಫಸ್ಟ್ ಬೇಗ ಹುಡುಕಿ ಸಾಯಿಸ್ಬಿಡ್ಬೇಕು ಅಂದ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಸೀನಲ್ಲಿ ಹೀರೋಯಿನ್ನ ತೋರಿಸ್ತಾರೆ, ಅವಳೊಂದು ಬೈನೋಕಲರ್ ಹುಡ್ಕೊಂಡು ಇವರು ಎಲ್ಲೆಲ್ಲಿ ಬರ್ತಾರೆ ಅಂತ ನೋಡ್ತಾ ಇರ್ತಾಳೆ, ಅಲ್ಲೇನು ಕಾಣಿಸೋದಿಲ್ಲ. ಆ ಟೈಮಲ್ಲಿ ಇವರು ಏನು ಮಾಡ್ತಾರೆ ಅಂದರೆ ಇವನಿಗೆ ಹೇಳ್ತಾನೆ ರಿಚರ್ಡ್ ನೀನು ಫಸ್ಟು ನೀನೊಂದು ಕಡೆ ಹೋಗು ನಾನೊಂದು ಕಡೆ ಹೋಗ್ತೀನಿ ಅಂತ. ಅವ್ರ ಹತ್ರ ಒಂದು ಮ್ಯಾಪ್ ಇರುತ್ತೆ, ಆ ಮ್ಯಾಪಲ್ಲಿ ಇರೋ ಪ್ರಕಾರ ನಾನೊಂದು ಕಡೆ ಹೋಗ್ತೀನಿ ನೀನೊಂದು ಕಡೆ ಹೋಗು, ಅವಳನ್ನ ಹುಡುಕಿ ಸಿಕ್ಕಿದ ಕಡೆ ಸಾಯಿಸ್ಬಿಡು ಅಂದ್ಬಿಟ್ಟು ಒಂದೊಂದು ಕಡೆ ಇಬ್ಬರು ಹೊರಡ್ತಾರೆ. ಇವಳ ಬೈನೋಕಲರ್ಲು ನೋಡ್ಬೇಕಾರೆ ಇವನು ಆಲ್ರೆಡಿ ನೋಡಿರ್ತಾನೆ, ನೋಡ್ಬೇಕಾರೆ ಅಲ್ಲಿ ಇವನು ಬರ್ತಾ ಇರೋದು ಗೊತ್ತಾಗುತ್ತೆ ಇವಳಿಗೆ. ನೋಡಿದ ಅದಕ್ಕೂ ಮುಂಚೆ ಏನಾಗಿರುತ್ತೆ ಅಂದರೆ ಇಲ್ಲಿ ಅವ್ರ ಡೆಡ್ ಬಾಡಿನ ತೆಗೆದು ನೀರಿಗೆ ಎಸಿತಾರಲ್ಲ, ಆ ಟೈಮಲ್ಲಿ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಸ್ಟ್ಯಾಂಡ್ಲಿಯಿಂದ ಅಂತ. ರಿಚರ್ಡ್ ಅವ್ನ ಮೂಗು ಗುದ್ದಿರ್ತಾನೆ ಸಿಟ್ಟು ಬಂದ್ಬಿಟ್ಟು, ಗುದ್ದಾಗ ಅವ್ನ ಮೂಗು ಏಟಾಗಿರುತ್ತಲ್ಲ ಅದನ್ನ ಅವನು ಅಲ್ಲಿ ನೋಡ್ಕೋತಾ ಇರ್ತಾನೆ ಕನ್ನಡಿನಲ್ಲಿ, ಅದನ್ನು ಇವಳು ಅಬ್ಸರ್ವ್ ಮಾಡ್ತಾಳೆ. ಆಗ ಇವಳು ಗೊತ್ತಾಗುತ್ತೆ ಗಾಡಿ ಈ ಕಡೆ ಬರ್ತಾ ಇರೋದು ಗೊತ್ತಾಗುತ್ತೆ, ಹಾಗೆ ಇವನು ಒಂದು ಕಡೆ ಬರ್ಬೋದು ಅಂತ ಗೆಸ್ ಮಾಡಿ ಅಲ್ಲೋಗಿ ನಿಂತ್ಕೋತಾಳೆ. ಅಲ್ಲಿಗೆ ಇವ್ನು ಬರ್ತಾನೆ ಗಾಡಿ ಬಂದ್ಬಿಟ್ಟು ನಿಂತೋಗ್ಬಿಡುತ್ತೆ, ಯಾಕಂದರೆ ಅದರಲ್ಲಿ ಡೀಸೆಲ್ ಇರೋಲ್ಲ. ಕೊನೆಗೆ ಡೀಸೆಲ್ ಫಿಲ್ ಮಾಡಬೇಕು ಅಂತ ಅವನ ಹತ್ರ ಗನ್ನು ಇರುತ್ತೆ, ಗನ್ನ ಕೆಳಗಡೆ ಇಟ್ಬಿಟ್ಟು ಬಂದು ಡೀಸೆಲ್ ಫಿಲ್ ಮಾಡ್ತಾ ಇರ್ತಾನೆ. ಆಗ ಇವಳು ಗುರಿ ಇಟ್ಟು ಶೂಟ್ ಮಾಡ್ತಾಳೆ, ಅವನು ಎದೆ ಭಾಗಕ್ಕೆ ಏಟಾಗುತ್ತೆ, ಅವ್ನು ಕೆಳಗೆ ಬೀಳ್ತಾನೆ. ಮತ್ತು ಕಾರ್ ಹತ್ರ ಇವಳು ಹುಡ್ಕೊಂಬರ್ತಾಳೆ, ಅವನಲ್ಲಿ ಇರೋಲ್ಲ, ಅವ್ನು ಬ್ಲಡ್ ಮಾತ್ರ ಬಿದ್ದಿರುತ್ತೆ, ಆ ಬ್ಲಡ್ ಇರೋದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಹೋಗ್ಬೇಕಾದ್ರೆ ಅವನನ್ನು ಅಲ್ಲಿ ಹೋಗ್ಬಿಟ್ಟು ನೋಡ್ಬೇಕಾದ್ರೆ ಅವನು ನಡೆಯೋವರೆಗೂ ನಡೀತಾನೆ, ಅವಳು ಹೆಂಗೂ ಕಂಡು ಹಿಡಿತಾಳೆ ಅನ್ನೋದು ಇವನಿಗೆ ಗೊತ್ತಾಗುತ್ತೆ. ಹಂಗಾಗಿ ಅಲ್ಲೊಂದು ಕಡೆ ಬಿದ್ದುಬಿಟ್ಟು ಅವನದು ಸಾಕ್ಸ್ನ ತೆಗೆದ್ಬಿಟ್ಟು ಆ ಗಾಯ ಆಗಿರೋ ಜಾಗಕ್ಕೆ ಹಾಕೋತಾನೆ.
ಹಾಕೊಂಡ್ಬಿಟ್ಟು ಅಲ್ಲೇ ಒಂದು ಬೆಟ್ಟದ ಮೇಲೆ ಹತ್ತು ಕೂತಿರ್ತಾನೆ. ಇವಳು ಹುಡ್ಕೊಂಡು ಹೋಗ್ತಾ ಇರ್ತಾಳೆ, ಆದರೆ ಇವಳು ಅವನ್ನ ಸರಿ ಅಬ್ಸರ್ವ್ ಮಾಡಲ್ಲ. ಅವ್ನು ಹಿಂದ್ಗಡೆಯಿಂದ ಬಂದು ಶೂಟ್ ಮಾಡ್ತಾನೆ, ಅದು ಇವಳು ಕಿವಿ ಭಾಗಕ್ಕೆ ಬೀಳುತ್ತೆ. ಇವಳಿಗೆ ತುಂಬ ಏಟಾಗಿ ಅಲ್ಲೇ ಚೀರಾಡುತ್ತಾ ಕೆಳಗೆ ಬೀಳ್ತಾಳೆ. ಮತ್ತೆ ಬಿದ್ದುಬಿಟ್ಟು ಮತ್ತೆ ಎದ್ದು ಓಡ್ತಾಳೆ. ಇವನಿಗೂ ಸರಿ ಓಡಾಡೋಕ್ಕಾಗಲ್ಲ, ಇವನು ಬರ್ತಾ ಇರ್ತಾನೆ. ಇವಳು ಓಡ್ಕೊಂಡು ಹೋಗ್ಬೇಕಾದ್ರೆ ಅವಳ ಹತ್ರ ಒಂದು ಟಾರ್ಚ್ ಇರುತ್ತೆ, ಅದನ್ನ ತೆಗೆದ್ಬಿಟ್ಟು ಒಂದು ಮರಕ್ಕೆ ಒಂದು ಬಂಡೆಗೆ ಹೊಡಿತಾಳೆ. ಹೊಡೆದಾಗ ಆ ಚೂರು ಅಲ್ಲೇ ಬೀಳುತ್ತೆ. ಇದನ್ನ ಅವ್ನು ಸರಿ ಅಬ್ಸರ್ವ್ ಮಾಡಲ್ಲ, ಬಂದು ಅದ್ರ ಮೇಲೆ ಕಾಲಿಟ್ಟು ಕೆಳಗೆ ಬೀಳ್ತಾನೆ. ಬಿದ್ದಾಗ ತುಂಬ ಗಾಯ ಆಗುತ್ತೆ. ಗಾಯ ಆದಾಗ ಅಷ್ಟರಲ್ಲಿ ಇವ್ಳು ತಪ್ಪಿಸ್ಕೊಂಡಿರ್ತಾಳೆ. ಇವ್ನು ಮತ್ತೆ ಗಾಡಿ ಹತ್ರ ಬಂದು ಗಾಡಿ ಹತ್ಬಿಟ್ಟು ಅವ್ನಿಗೆ ಎಕ್ಸಲೇಟ್ರು ಮೆಟ್ಟಕ್ಕಾಗಲ್ಲ, ಅಷ್ಟೊಂದು ಗಾಯ ಆಗಿರುತ್ತೆ. ಅದೇ ಟೈಮಲ್ಲಿ ಅವ್ಳು ಮುಂದೆ ನೋಡ್ಬೇಕಾದ್ರೆ ಅವಳು ನಿಂತಿರ್ತಾಳೆ. ಸೊ ಜೆನಿಫರ್ನ ಹೆಂಗಾರು ಸಾಯಿಸ್ಬಿಡ್ಬೇಕು ಅಂತ ಗಾಡಿನ ಸ್ಪೀಡ್ ಮಾಡ್ಕೊಂಡು ಓಡಿಸ್ಕೊಂಬರ್ತಾನೆ. ಆಗ ಇವಳು ಎರಡು ಸಾರಿ ಶೂಟ್ ಮಾಡ್ತಾಳೆ, ಅದು ಅವ್ನಿಗೆ ಸರಿ ಬೀಳಲ್ಲ. ಯಾಕಂದರೆ ಅದು ಫುಲ್ಲು ಪ್ರೂಫ್ ಆಗಿರುತ್ತೆ, ಅಂದರೆ ಬುಲೆಟ್ ಪ್ರೂಫ್ ಆಗಿರೋದ್ರಿಂದ ಸರಿ ಏಟ್ ಬೀಳಲ್ಲ. ಮೂರನೇ ಸರಿ ಕರೆಕ್ಟಾಗಿ ಗುರಿ ಇಟ್ಟು ಶೂಟ್ ಮಾಡ್ತಾಳೆ, ಅವ್ನು ಅಲ್ಲೇ ಸತ್ತೋಗ್ತಾನೆ. ಕೊನೆಗೆ ವಾಕಿ ಟಾಕಿನಲ್ಲಿ ಇವನು ಅವನನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾನೆ, ಬಟ್ ಅಲ್ಲಿಂದ ಏನೂ ರೆಸ್ಪಾನ್ಸ್ ಬರಲ್ಲ. ಅಂದರೆ ರಿಚರ್ಡ್ ಬಂದುಬಿಟ್ಟು ಸ್ಟ್ಯಾನ್ಲಿ ಕಾಲ್ ಮಾಡ್ತಾ ಇರ್ತಾನೆ, ಬಟ್ ಅಲ್ಲಿ ಏನೂ ರೆಸ್ಪಾಂಡ್ ಬರಲ್ಲ. ಕೊನೆಗೆ ಇವಳು ಬಂದುಬಿಟ್ಟು ಅವ್ನ ಡೆಡ್ ಬಾಡಿನ ಕೆಳಗೆ ಹಾಕ್ಬಿಟ್ಟು ಅಲ್ಲಿಂದ ಗಾಡಿ ತಗೊಂಡು ಆ ಗೆಸ್ಟ್ ಹೌಸ್ ಹತ್ರ ಬರ್ತಾಳೆ. ಬರ್ಬೇಕಾದ್ರೆ ಇವನು ಆಲ್ರೆಡಿ ರೂಮಿಗೆ ಬಂದುಬಿಟ್ಟು ಸಿಟ್ಟಲ್ಲಿ ಬರ್ತಾನೆ. ಅವಳು ಇನ್ನೂ ಸಿಕ್ಕಿಲ್ಲ, ಇವಳು ನನ್ನ ಬಿಡಲ್ಲ ಅಂದ್ಬಿಟ್ಟು ಬಂದು ಹೆಲಿಕಾಪ್ಟರ್ ಕಾಲ್ ಮಾಡ್ತಾನೆ. ಕಾಲ್ ಮಾಡಿ ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಸ್ನಾನಕ್ಕೆ ಹೋಗ್ತಾನೆ. ಸ್ನಾನಕ್ಕೆ ಹೋಗಿ ಏನೋ ಸೌಂಡ್ ಬರುತ್ತೆ, ಏನಿದು ಅಂತ ಹೊರಗಡೆ ಬಂದು ನೋಡಬೇಕಾದ್ರೆ ಇವಳು ಅಲ್ಲೇ ನಿಂತಿರ್ತಾಳೆ. ಹಾಗೆ ಇವನು ಆಯ್ ಡಾರ್ಲಿಂಗ್ ಅಂತಲೇ ಅವಳು ಒಂದೇ ಸರಿ ಶೂಟ್ ಮಾಡಿಬಿಡ್ತಾಳೆ. ಇವನು ಕೆಳಗೆ ಬೀಳ್ತಾನೆ, ಹೊಟ್ಟೆ ಭಾಗಕ್ಕೆ ಏಟಾಗುತ್ತೆ. ಒಳಗೆ ಬಂದು ನೋಡೋಕೆ ಇವನಲ್ಲಿ ಇರಲ್ಲ, ಒಳಗಡೆ ಬಂದಿರ್ತಾನೆ. ಸೊ ಹಾಗೆ ಇವಳು ಅವನ್ನ ಹುಡ್ಕೊಂಡು ಬರ್ತಾ ಇರ್ತಾಳೆ. ಹುಡ್ಕೊಂಡು ಬರಬೇಕಾದ್ರೆ ಅವನು ಒಳಗೆ ಹೋಗಿ ನಿಂತಿರ್ತಾನೆ. ಅವನು ಕಾರ್ನರ್ ಪ್ಲೇಸಿಗೆ ಬರ್ತಾಳೆ, ಅಲ್ಲಿ ಮುಂದೆ ಹೋಗ್ಬೇಕಾ ಬೇಡೋ ಅಂತ ಥಿಂಕ್ ಮಾಡ್ತಾ ಇರ್ತಾಳೆ. ನೋಡ್ಬೇಕಾದ್ರೆ ಅಲ್ಲಿ ಕೆಳಗಡೆ ರಕ್ತ ಹರಿದು ಬರ್ತಾ ಇರುತ್ತೆ. ಆಗ ಇವಳು ಗೊತ್ತಾಗುತ್ತೆ ಇವನು ಇಲ್ಲೇ ಇದ್ದಾನೆ ಅಂದ್ಬಿಟ್ಟು. ಹಿಂದ್ಗಡೆಯಿಂದ ಬಂದು ಇವನು ಶೂಟ್ ಮಾಡೋಣ ಅಂತ ಹೋಗ್ತಾಳೆ. ಅದೇ ಟೈಮಲ್ಲಿ ಅವನು ಬರ್ತಾನೆ. ಬರಬೇಕಾದ್ರೆ ಇಬ್ಬರು ಮುಖಾಮುಖಿ ಆಗ್ತಾರೆ, ಇಬ್ಬರಿಗೆ ಹೆವಿ ಫೈಟ್ ಎಲ್ಲ ಆಗುತ್ತೆ. ಇವಳನ್ನ ಸಾಯಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆಗ ಇವಳು ಏನು ಮಾಡ್ತಾಳೆ ಅಂದರೆ ಅವನು ಎಲ್ಲಿ ಗಾಯ ಆಗಿರುತ್ತೆ ಹೊಟ್ಟೆ ಹತ್ರ ಅಲ್ಲಿ ಕೈ ಹಾಕ್ಬಿಟ್ಟು ಚುಚ್ತಾಳೆ. ಆಗ ಅವ್ನು ಕೆಳಗೆ ಬೀಳ್ತಾನೆ. ಕೆಳಗೆ ಬಿದ್ದಾಗ ಇವಳು ಗನ್ ಎತ್ಕೋತಾಳೆ. ಅವ್ನು ಮತ್ತೆ ಅಟ್ಯಾಕ್ ಮಾಡ್ಕೋರಾಗ ಕರೆಕ್ಟಾಗಿ ಗುರಿ ಇಟ್ಟು ಶೂಟ್ ಮಾಡ್ತಾಳೆ. ಅವನು ಅಲ್ಲೇ ಸತ್ತೋಗ್ತಾನೆ. ಕೊನೆಗೆ ಇವಳು ಆ ಸ್ವಿಮ್ಮಿಂಗ್ ಪೂಲ್ ಹತ್ರ ಬರ್ತಾಳೆ, ಅಲ್ಲಿ ಹೆಲಿಕಾಪ್ಟರ್ ಸೌಂಡ್ ಬರುತ್ತೆ, ಇವಳು ಹಿಂಗೆ ತಿರುಗ್ತಾಳೆ. ಸೊ ಅಲ್ಲಿಗೆ ಈ ಮೂವಿ ಕೂಡ ಮುಗಿಸ್ತಾಳೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.